ವನ ಅಂದ್ರೆ ಸಂಸ್ಕೃತದಲ್ಲಿ ಕಾಡು ಅಂತ ಒಂದು ಅರ್ಥ. ಕಾಡಿಗೆ ಹೋಗುವಾಗ ಹಾಕಿಕೊಳ್ಳುವ ವಸ್ತು ಪಾದರಕ್ಷೆ ಅದಕ್ಕೂ ವನ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ವನ ಸಂಭಕ್ತ ಅಂತ ದಾತ್ ವನ್ಯತೆ ಅನೇನ ಇತಿ ವನಂತ ಇಟ್ಕೊಂಡ್ರೆ ಅವಾಗ ಪಾದುಕೆಗಳು ಅಂತ ಅರ್ಥ. ಹಾಗಾಗಿ ರಾಮಚಂದ್ರ ತನ್ನ ಪಾದದಲ್ಲಿ ಇಟ್ಟಿರ್ತಕ್ಕಂತಹ ಪಾದುಕೆಯನ್ನು ವನಂ ಇತಹ ಪಾದುಕೆಯನ್ನು ಭರತನಿಗೆ ಕೊಟ್ಟ. ಆ ಭರತ ಆ ಪಾದುಕೆಯನ್ನು ಹಿಡ್ಕೊಂಡು ರಾಜ್ಯಂ ಇತಹ ಅಯೋಧ್ಯೆಗೆ ವಾಪಸಾಗಿ ಹೋದ. ಅದರ ಮುಂದೆ ತೆಕ್ತು ರಾಜ್ಯಂ ಇತೋ ವನಂ ವಚನತೋ ಮಾತುಶ್ಚ ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯಾಂತ. ಇದು ಚಿತ್ರಕೂಟದಲ್ಲಿ ಬರುವ ಕೊನೆಯ ಘಟ್ಟ ಇದು. ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯಾನ್ ಆಯ್ತಾ. ಇದು ನೋಡಿ ರಾಯರ ಸಾಮರ್ಥ್ಯ. ಈ ಶಬ್ದದಲ್ಲಿ ನಾವು ಮಾತಾಡಲಿ ಬಿಡಿ, ಒಳ್ಳೆ ಹೊಟ್ಟೆ ಚುಚ್ಚುರಂತ ಇದ್ದಾರೆ. ಹಲೋ ಹಲೋ ಹಲೋ, ಏನು ಉಪಯೋಗ ಇಲ್ಲ. ಹಿಂದೆ ಕೂತಿರೋ ಮಾತೆಯರಿಗೆಲ್ಲ ನಮ್ಮ ದೀರ್ಘ ದಂಡ ನಮಸ್ಕಾರ. ನಿಮಗೆಲ್ಲರಿಗೂ ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀವಿ. ಸ್ವಾಮಿಗಳು ಉಪವಾಸದಿಂದ ನಮಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದಾರೆ. ಅದ್ಭುತವಾದ ವಿಚಾರಗಳನ್ನು ಅವ್ರು ನಮಗೆ ತಿಳಿಸ್ತಾ ಇದ್ದಾರೆ. ನೀವು ಇಲ್ಲಿ ಬಂದು ಮಾತಾಡ್ತಾ ಕೂತಿದ್ರಿ. ಸಂಸಾರದ ತಾಪತ್ರಯ ಮರೆತು ನಾಲ್ಕು ನಿಮಿಷ ದೇವರ ಸಮೀಪ ಇರೋಣ ಅಂತ ಬಂದ್ರೆ ಇಲ್ಲೂ ಕೂಡ ನೀವು ಈ ಗಲಾಟೆ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಕಾರ್ಯಕ್ರಮ ನಡೆಸೋರಿಗೆ ಬಹಳ ತೊಂದರೆ ಆಗುತ್ತಿದ್ದು. ದಯವಿಟ್ಟು ಸ್ವಲ್ಪ ಈ ಕಡೆ ಗಮನ ಕೊಡಿ. ಶ್ರೀಗಳವರ ಶ್ರಮವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಾಕಾಕ್ಷಿಗನ್ ದೈತ್ಯಂ ವ್ಯಸ್ಯಾನ್. ಇದರಲ್ಲಿ ಈ ಕಾಕಾಸುರನ ಕಥೆ ಚಿತ್ರಗುಡದಲ್ಲಿದ್ದಾಗ ಕೊನೆಯ ಕಥೆ ಇದು, ಕೊನೆಯ ಘಟ್ಟ ಇದು. ರಾಮ ಸೀತೆಯವರು ಒಟ್ಟಿಗಿರುವಾಗ ಕಾಗೆ ಬಂದು ಸೀತೆಯ ಸ್ತನವನ್ನು ಸ್ಪರ್ಶ ಮಾಡಿದಾಗ ರಾಮಚಂದ್ರ ಹುಲ್ಲಿಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಅದನ್ನು ಕಾಗೆಯ ಮೇಲೆ ಪ್ರಯೋಗ ಮಾಡಿದರೆ ಆ ಕಾಗೆ ಎಲ್ಲ ಕಡೆ ಹೋಗಿ ರುದ್ರದೇವರ ಹತ್ರ ಬ್ರಹ್ಮನ ಹತ್ರ ಭಗವಂತನ ಹತ್ರ ಹೋದ್ರೆ ಕೊನೆಗೆ ಅದು ರಾಮನ ಹತ್ರನೇ ಬರಬೇಕಾಯ್ತು. ಎಲ್ಲಿಂದ ಸಮಸ್ಯೆ ಆಯಿತೋ ಅಲ್ಲಿಯೇ ಪರಿಹಾರ ಅಂತ ಹಿಂದಿನ ಕಾಲದಲ್ಲಿ ಹಾಗೆ ಕ್ರಮ. ಎಲ್ಲಿಂದ ಸಮಸ್ಯೆ ಆಗಿದೆ ಅಲ್ಲಿಯೇ ಸಮಸ್ಯೆಗೆ ಪರಿಹಾರ ಆಗಬೇಕು ಹೊರತು ಇನ್ನೊಂದು ಕಡೆ ಅಲ್ಲ. ಈಗೆಲ್ಲ ಹಾಗಿಲ್ಲ, ನಿಮ್ಮಿಂದ ಸಮಸ್ಯೆ ಆದರೆ ನಾನು ಪರಿಹಾರ ಮಾಡ್ತೇನೆ ಅಂತ ಮತ್ತೊಬ್ಬ ಬರ್ತಾನೆ. ಅವತ್ತಿನ ಕಾಲದಲ್ಲಿ ಹಾಗಿರಲಿಲ್ಲ. ಹಾಗಾಗಿ ಕೊನೆಗೆ ಅದು ರಾಮನತ್ರನೇ ಬರ್ತಾನೆ. ಹಾಗಾಗಿ ಕೊನೆಗೆ ರಾಮಚಂದ್ರ ಅದರಲ್ಲಿ ಮೂರು ವಿಭಾಗ ಮಾಡ್ತಾನೆ. ಅಂದ್ರೆ ಕಾಗೆ ಅಂದ್ರೆ ಅದರಲ್ಲಿ ಕಾಗೆನೂ ಇತ್ತು, ಅದರ ಒಳಗೆ ಇಂದ್ರನ ಮಗನಾದ ಜಯಂತನೂ ಇತ್ತ, ಅವರ ಒಟ್ಟಿಗೆ ಕುರಂಗ ಅನ್ನುವ ಅಸುರನೂ ಇತ್ತ. ಹಾಗೆ ಕಾಗೆ ಪ್ಲಸ್ ಜಯಂತ ಪ್ಲಸ್ ಕುರಂಗಾಸುರ ಮೂರು ಜನ ಅದರಲ್ಲಿ ಸೇರಿದ್ದು. ಕಾಗೆ ಅದು ಬೇಕು ಅಂತ ಬಯಸಿ ಆ ಕಾಗೆಯ ಜನ್ಮ ಪಡೆದದ್ದಂತೆ. ಯಾಕೆಂತಂದ್ರೆ ಕಾಗೆಗೆ ಆಯುಷ್ ಯಾಕಂದ್ರೆ ದೀರ್ಘಕಾಲ ಬದುಕುವಂತಹ ಪಕ್ಷಿ. ಯಾರಿಗಾದರೂ ದೀರ್ಘಕಾಲ ಬದುಕಬೇಕು ಅಂತ ಆಸೆ ಪಟ್ಟರೆ ಹೇಳಿ ಚಿರಂಜೀವಿ ಜನ್ಮ ಬರುತ್ತೆ. ಕಾಗೆಯ ಜನ್ಮ ಹಾಗಾಗಿ ಕಾಗೆ ಅದರ ಜೊತೆಗೆ ಈ ಜಯಂತ ಪ್ರವೇಶ ಮಾಡಿದಂತ ಮುಖ್ಯಮಂತ್ರಿಯವರು ಇಂದ್ರ ಅವನ ಮಗ ದೇವಲೋಕದ ಅಧಿಪತಿಯಾದ ಇಂದ್ರನ ಮಗ ಜಯಂತ ಕಾಗೆಯ ಒಳಗೆ ಪ್ರವೇಶ ಮಾಡಿದ. ಯಾಕಂದ್ರೆ ಅವರಿಗೂ ಹಾಗೆ ತುಂಬಾ ಕಾಲ ಬದುಕಬೇಕು ಅಂತ ಕಾಣಿಸ್ತು. ಈ ಕಾಗೆ ಜಯಂತನಿಗೆ ಅವಕಾಶ ಕೊಟ್ಟಿತು, ಅವಕಾಶ. ಅದರಲ್ಲಿ ಕುರಂಗ ಅನ್ನುವ ದೈತ್ಯನೂ ಪ್ರವೇಶ ಮಾಡಿದಂತೆ. ಅವನಿಗೆ ರುದ್ರದೇವರದ್ದು ವರ ಇತ್ತಂತೆ, ನೀನು ಅವಧ್ಯನಾಗುವಂತ. ಆಶುತೋಷರಾದ ರುದ್ರದೇವರು ಕೊಟ್ರು ನೀನು ಚಿರ ಬಹುಕಾಲ ಅವಧ್ಯನಾಗುವಂತ. ಆದ್ರೆ ಅದರ ಒಟ್ಟಿಗೆ ಒಂದು ಕಂಡೀಷನ್ ಶರ ಹಾಕಿದ್ರು, ಕಾಗೆಯಲ್ಲಿ ಇರು ಚಿರಂಜೀವಿ ಆಗು, ಆದರೆ ಕಾಗೆಗೆ ಕಣ್ಣು ಎರಡು ಇರುವಷ್ಟು ಕಾಲ ನೀನು ಚಿರಂಜೀವಿ. ಕಾಗೆಗೆ ಕಣ್ಣು ಹೋಯಿತು ಅಂತಂದ್ರೆ ನಿನಗೆ ಆಯುಷ್ಯ ಮುಗಿಯಿತು ಅಂತ. ಅವನಿಗೆ ಗೊತ್ತು ಕಾಗೆ ಪರ್ಮನೆಂಟ್ ಆಗಿ ಉಳಿಯುವಂತಹದ್ದು ಅಂತ. ಹಾಗಾಗಿ ಕಾಗೆಯಲ್ಲಿ ಜಯಂತನೂ ಸೇರಿಕೊಂಡ, ಕುರಂಗನೂ ಸೇರಿಕೊಂಡ ಅಂತ. ಇದರಲ್ಲಿ ಅನ್ಯಾಯ ಮಾಡಿದವರು ಯಾರು ಅಂತ ಈಗ ಪ್ರಶ್ನೆ. ಯಾರ್ಯಾರ್ದು ಪಾತ್ರ ಎಷ್ಟೆಷ್ಟು ಅಂತ. ಈ ಕಾಗೆ ಉಂಟು ನೋಡಿ,
ಜಯಂತನನ್ನು ಸೇರಿಸಿಕೊಂಡಿತು. ಯಾಕೆ ಸೇರಿಸಿಕೊಂಡಿತು ಅಂತಂದರೆ ನನಗೆ ಅನ್ಯಾಯ ಮಾಡುವಾಗ ಸಪೋರ್ಟ್ ಮಾಡಲಿಕ್ಕೆ ಯಾರಾದರೂ ಒಬ್ಬರು ಬೇಕು. ಯಾರು ಸಪೋರ್ಟ್ ಮಾಡುವವರು? ಮಂತ್ರಿಗಳನ್ನು ಅಥವಾ ಮಂತ್ರಿಗಳ ಮಗನೋ ನಮ್ಮೊಟ್ಟಿಗೆ ಸೇರಿದರೆ ಅನ್ಯಾಯ ಮಾಡಲಿಕ್ಕೆ ತೊಂದರೆ ಇಲ್ಲ. ಇದು ಅವತ್ತಿನ ಕಾಲದಿಂದ ಇದ್ದ ಒಂದು ಚಾಲ್ತಿಯಲ್ಲಿದ್ದ ಒಂದು ಮಾತು. ಹಾಗಾಗಿ ಈ ಕಾಗೆ ಏನು ಮಾಡಿತು, ತನಗೆ ಅನ್ಯಾಯ ಮಾಡಲಿಕ್ಕೆ ಅಂದರೆ ಸೀತೆಯನ್ನು ಪರಸ್ತ್ರೀಯನ್ನು ಮುಟ್ಲಿಕ್ಕೆ ಹೋಗುವಾಗ ಮೂರು ಲೋಕದ ಮಂತ್ರಿ ಇಂದ್ರ ಅವನ ಮಗನಾಗಿರ್ತಕ್ಕಂಥ ಜಯಂತನನ್ನು ಸಪೋರ್ಟಿಗೆ ತಗೊಂಡಿತು. ಜಯಂತ ಅದರಲ್ಲಿ ಸೇರಿಕೊಂಡ. ಅವನಿಗೆ ಗೊತ್ತಿಲ್ಲ ರಾಮನ ಮಡದಿ ಸೀತೆ ಅಂತ ಗೊತ್ತಿಲ್ಲ. ಸಾಮಾನ್ಯ ಹುಡುಗಿ ಅಂತ ತಿಳ್ಕೊಂಡು ಹೋಗಿ ಕಷ್ಟಕ್ಕೆ ಬಿದ್ದ. ಹಾಗಾಗಿ ಬ್ರಹ್ಮಾಸ್ತ್ರ ಆ ಜಯಂತನನ್ನು ಬಾಧಿಸಿತು, ಕಾಗೆಯನ್ನು ಬೆನ್ನಟ್ಟಿಕೊಂಡು ಹೋಯಿತು, ಕುರಂಗನಿಗೂ ಬಿಸಿತಾಗಿತು. ಈ ಜಯಂತ ಏನು ಮಾಡಿದ, ರಾಮದೇವರಿಗೆ ಸರೆಂಡರ್ ಆದ. ನಾನು ಮಾಡಿದ ತಪ್ಪು, ನಾನು ಇನ್ನೋಸೆಂಟ್, ನನಗೇನು ಗೊತ್ತಿಲ್ಲ, ನನ್ನನ್ನು ಬಳಸಿಕೊಂಡಿದ್ದು ಈ ಕಾಗೆ. ಆದ್ರೆ ನಾನು ಏನಾದರೂ ಮಾಡಿದರೆ ಬುದ್ಧಿಪೂರ್ವಕವಾಗಿ ನಾನು ಮಾಡಲಿಲ್ಲ, ನನ್ನ ತಪ್ಪಾಯಿತು, ಸಾರಿ ಅಂತ. ಸಾರಿ ಅಂದರೆ ನಮ್ಮ ಬರೀ ಶಬ್ದದ ಸಾರಿ ಅಲ್ಲ, ಮನಃಪೂರ್ವಕವಾಗಿ ಕರಗಿ ಕಣ್ಣೀರು ಹಾಕಿ ರಾಮದೇವರ ಪಾದವನ್ನು ಪ್ರಕ್ಷಾಲನೆ ಮಾಡಿದ. ರಾಮ ಇದನ್ನು ಪರಿಮಾರ್ಜನೆ ಮಾಡು, ಕ್ಷಮಿಸು. ರಾಮದೇವರು ಎಷ್ಟು ದೊಡ್ಡವರು ನೋಡಿ, ತನ್ನ ಮಡದಿಯಾದ ಸೀತೆಯ ಸ್ತನವನ್ನು ಮುಟ್ಟಿದರೂ ಕೂಡ ರಾಮಚಂದ್ರ ಅವನನ್ನು ಏನು ಚಿಂತೆ ಮಾಡಬೇಡ ಅಂತ ಕ್ಷಮಿಸಿದ. ಅಂತಂದರೆ ರಾಮನಂತಹ ಕ್ಷಮಾ ಸಮುದ್ರ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ, ದೇವರಂತಹ ದೊಡ್ಡವರು ಪ್ರಪಂಚದಲ್ಲಿ ಇಲ್ಲ. ಜಯಂತನನ್ನು ಹಾಗೇ ಕಳುಹಿಸಿಕೊಟ್ಟ. ಜಯಂತನನ್ನು ನೋಡು, ಇನ್ನು ಮುಂದೆ ಕಾಗೆಯ ಜೊತೆಗೆ ಸೇರಬೇಡ, ನಿನ್ನ ಅಪ್ಪ ಎಷ್ಟು ದೊಡ್ಡವ ಜಯಂತ ಅಂತ ಹೇಳಿ ಕಳಿಸಿಕೊಟ್ಟ. ಸರಿ, ಜಯಂತ ಅಂದರೆ ಇಂದ್ರನ ಮಗ, ನಮ್ಮ ಕಾಲಿನ ಅಭಿಮಾನಿ ದೇವತೆ ಜಯಂತ, ಅವನು ಕಳಿಸಿಕೊಟ್ಟ. ಕುರಂಗ ಅನ್ನುವ ದೈತ್ಯ ಇದ್ದ, ಮುಖ್ಯವಾಗಿ ಅವನೇ ಇಷ್ಟಕ್ಕೆಲ್ಲ ಅನ್ಯಾಯಕ್ಕೆಲ್ಲ ಮೂಲ ಸ್ಫೂರ್ತಿ ಕುರಂಗ. ಹೆಸರೇ ಹೇಳುವ ಹಾಗೆ ಕೂ ಅಂದರೆ ಕೆಟ್ಟದು, ರಂಗ ಅಂದರೆ ರಂಜನೆ ಮಾಡುವವ, ಕೆಟ್ಟದ್ರಿಂದ ಖುಷಿ ಪಡ್ತಕ್ಕಂಥ ದೈತ್ಯ ಕುರಂಗ. ದೇವರು ಆ ಕುರಂಗನನ್ನು ಕೊಲ್ಲಬೇಕು. ನೋಡಿ, ಕುರಂಗನನ್ನು ಕೊಂದ್ರೆ ತೊಂದರೆ ಯಾರಿಗೆ ಅಂತಂದರೆ ರಾಮದೇವರಿಗೆ, ಅಂದರೆ ತನ್ನ ಭಕ್ತನಾದ ರುದ್ರನಿಗೆ ಅವಮಾನ ಆದ ಹಾಗೆ.
ಅವನಿಗೆಲ್ಲ ಕಣ್ಣು ತೆಗೆದ ಒಂದು ಕಾಗೆಗಲ್ಲ, ಕಾಗೆಯ ಜಾತಿಗೆಲ್ಲ. ಇಷ್ಟು ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿರ್ತಕ್ಕಂತಹ ಚಿಂತನೆ. ರಾಯರ ಮಾತಲ್ಲಿ ಒಂಚೂರು ಎರಡು ನಿಮಿಷದಲ್ಲಿ ಅದನ್ನು ಬಿಡಿಸ್ತೇನೆ ನೋಡಿ. ಇದರಲ್ಲಿ ಶಬ್ದ ಅಷ್ಟು ಇಲ್ಲ. ಇಲ್ಲಿ ಇರುವುದೆಷ್ಟು ಅಂತಂದ್ರೆ, ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ, ಇಷ್ಟೇ ಇದೆ. ರಾಯರು ನಮ್ಗೆ ಮೋಸ ಮಾಡಿದ್ರು ಅಂತ ನಮಗೆ ಕಾಣಿಸ್ತದೆ. ಕಾಕನ ಅಕ್ಷಿಯಲ್ಲಿ ಇರು, ಅಕ್ಷಿ ಅಂದರೆ ಕಣ್ಣು, ಕಾಗೆಯ ಕಣ್ಣಲ್ಲಿರುವ ಕುರಂಗನನ್ನು ವ್ಯಸ್ಯ ಕೊಂದ ಅಂತ ಇಷ್ಟೇ ನಮಗೆ ಕಾಣಿಸ್ತದೆ. ಅಂದರೆ ಎಷ್ಟು ಹೇಳಬೇಕಿತ್ತು, ಜಯಂತನಿಗೆ ವ್ಯವಸ್ಥೆ ಮಾಡಿದ ಅಂತ ಹೇಳಬೇಕಿತ್ತು, ಕಾಗೆ ಒಂದು ಕಣ್ಣು ತೆಗೆದ ಅಂತ ಹೇಳಬೇಕಿತ್ತು. ಅದು ಎರಡೂ ಬಿಟ್ಟರು ರಾಯರು. ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ ಅಂತ ಇಷ್ಟೇ ಹೇಳಿದ್ದಾರೆ ಅಂತ ಕಾಣಿಸ್ತದೆ. ಆದರೆ ಸ್ವಲ್ಪ ನಿಧಾನ ಗಡಿಬಿಡಿ ಇಲ್ಲದೆ ಓದಿ, ಈಗ ಗಡಿಬಿಡಿಯಲ್ಲಿ ಹೇಳ್ತೇನೆ, ನೀವು ಮನೆಗೆ ಹೋಗಿ ನಿಧಾನ ನೋಡಿ, ನೋಡಿ ಎಷ್ಟು ರಾಯರು ಎಲ್ಲ ಹೇಳಬೇಕಾದ್ದನ್ನು ಎಲ್ಲ ಹೇಳಿದ್ದಾರೆ, ಯಾವುದೂ ಬಿಡಲಿಲ್ಲ. ಸ್ವಲ್ಪ ಓದುವಾಗ ನಿಧಾನ ಓದಿ. ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ, ಇದು ಸರಿ. ಕಾಗೆಯ ಕಣ್ಣಲ್ಲಿದ್ದ ಕಾಕ ಅಕ್ಷಿ, ಕಾಕ ಅಂದರೆ ಕಾಗೆ, ಅಕ್ಷಿ ಅಂದರೆ ಕಣ್ಣು, ಗಮ್ ಅಂದರೆ ಅದರಲ್ಲಿ ಗಟ್ಟಿಯಾಗಿ ಕೂತಿರ್ತಕ್ಕಂತಹ ಕುರಂಗನನ್ನು ದೈತ್ಯನನ್ನು ವ್ಯಸ್ಯ ಸಂಹಾರ ಮಾಡಿದ ಅಂತ. ಚೂ ನಿಧಾನ ಓದಿ. ಕಾಕಾಕ್ಷಿ ಗಮ್ ದೈತ್ಯಂ ವ್ಯಸ್ಯ ಅಂತ ಮಾಡಿ. ಕಾಕಾಕ್ಷಿ ವ್ಯಸ್ಯ ಅಂತ ಮಾಡಿದರೆ ಕಾಗೆಯ ಅಕ್ಷಿ ಕಣ್ಣನ್ನು ವ್ಯಸ್ಯ ಖಂಡನೆ ಮಾಡಿ ಅಂತಂದರೆ, ಅಷ್ಟೂ ಕಾಗೆಗಳ ಒಂದು ಕಣ್ಣನ್ನು ರಾಮಚಂದ್ರ ನಾಶ ಮಾಡಿದ ಅನ್ನೋದನ್ನು ತಾಯರು ಕಾಕಾಕ್ಷಿ ವ್ಯಸ್ಯ ಎಂಬಲ್ಲಿ ಹೇಳಿದ್ದಾರೆ. ನೋಡಿ, ಕಾಕಾಕ್ಷಿಣೀ ವ್ಯಸ್ಯ ಅಂತ ಹೇಳಲಿಲ್ಲ, ಎರಡು ಕಣ್ಣು ತೆಗಿಲಿಲ್ಲ ರಾಮ, ಒಂದೇ. ಅದಕ್ಕೆ ಏಕವಚನ ಕಾಕಾಕ್ಷಿ, ಕಾಗೆಯ ಒಂದು ಕಣ್ಣನ್ನು ವ್ಯಸ್ಯ ಅಂತ. ಸರಿ, ಜಯಂತನ ಕಥೆ ಹೇಳಲಿಲ್ಲ, ಜಯಂತನನ್ನು ಕಳಿಸಿಕೊಟ್ಟ ಅಂತ. ಅದು ಇಟ್ಟುಕೊಳ್ಳಿ. ಅಲ್ಲಿ ಕಾಕಾಕ್ಷಿ ಅಂತ ಆದ ಮೇಲೆ ಗಮ್ ಅಂತ ಇದೆ. ಗಮ್ ಅಂದರೆ ಇಂಗ್ಲೀಷಿನ ಗಮ್ ಅಲ್ಲ ಇದು, ಇದು ಸಂಸ್ಕೃತದ ಗಮ್. ಇದು ಏನು ಗಮ್ ಅಂದರೆ, ಗಮಲ್ರು ಧಾತು. ಇದು ಗಮಲ್ ಧಾತುವಿಗೆ ಗತಿ ಅಂತ ಅರ್ಥ. ಗಮ್ ಅಂದರೆ ನಾವಿವತ್ತು ನಡೆಯುತ್ತೇವೆ, ನನ್ನ ಕಾಲಲ್ಲಿ ನಡೆಯುವುದು ಅಂತ ಹೇಳ್ತೇವೆ ಅಲ್ವಾ. ಎಲ್ಲಿಯಾದರೂ ಕಾಲು ಉಳುಕಿಕೊಂಡ್ರೆ, ಅದು ಸಾಮರ್ಥ್ಯ ಕಳ್ಕೊಂಡ್ರೆ, ಅಯ್ಯೋ ರಾಯರೇ ನಿಮ್ಮ ಉತ್ಸವಕ್ಕೆ ಬಂದದಕ್ಕಿದ್ದು ಗಿಫ್ಟಾ, ರಾಯರು ಹೇಳ್ತಾರೆ ಈಗಾದರೂ ಗೊತ್ತಾಯ್ತಲ್ಲ ನಾನು ಕೊಟ್ಟದ್ದು ಅಂತ ನೆನಪಿಸ್ತಾರೆ. ಯಾಕೆಂತಂದರೆ, ಕಾಲು ಚೆನ್ನಾಗಿರುವಷ್ಟು ಕಾಲ ಅದರ ಯಾರು ಅದನ್ನು ಪ್ರೇರಣೆ ಮಾಡ್ತಾರೆ ಅಂತ ಗೊತ್ತಿರುವುದಿಲ್ಲ. ಯಾವಾಗ ಸಮಸ್ಯೆ ಆಯಿತು ದೇವರಿಗೆ ಮಿಸ್ ಕಾಲ್ ಕೊಡ್ತೇವೆ ನಾವು. ನಮ್ಮ ಕಾಲಲ್ಲಿ ನಡೆಸುವ ಯಾರು ಅಂದರೆ ಜಯಂತ ಅಂತ ಹೇಳ್ತಾರೆ. ಪಾದದಲ್ಲಿ ಕೂತಿರತಕ್ಕಂತಹ ಜಯಂತ ನಮ್ಮನ್ನು ನಡೆಸುವವ. ಆದ್ದರಿಂದ ಎಲ್ಲಿಯಾದರೂ ನಡೆಯಬೇಕು ಅಂತ ಹೊರಟಾಗ ಜಯಂತನನ್ನು ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ರಾಯರು ಆ ಜಯಂತನನ್ನು ಶಬ್ದದಿಂದ ಹೇಳೋದಿಲ್ಲ, ಅವನ ಗುಣವನ್ನು ಹೇಳ್ತಾರೆ. ಅಂದರೆ ಜಯಂತನ ಗುಣ ಏನು, ನಮ್ಮ ಕಾಲಲ್ಲಿ ಅವನು ಕೂತೋ ನಿಂತೋ ಜಯಂತ ನಮ್ಮ ಕಾಲಿನಿಂದ ನಮ್ಮನ್ನು ನಡೆಸ್ತಾನೆ. ಹಾಗೆ ನಮ್ಮನ್ನು ನಡೆಸುವವ ಯಾರು, ಅವನು ಜಯಂತ. ಅಂದರೆ ಗ ಅಂದರೆ ಗಮಯತಿ ಅಥವಾ ಗಚ್ಚತಿ ಅನೇನ, ಜಯಂತನಿಂದಾಗಿ ನಾವು ನಡೆಯುವವರು. ಹಾಗಾದರೆ ಗಮ್ ಎಂಬ ಶಬ್ದಕ್ಕೆ ನಮ್ಮ ಗಮನಕ್ಕೆ ಸಾಧನನಾದ ನಮ್ಮ ಕಾಲಲ್ಲಿ ನಿಂತ ಕಾಲಿನ ಅಭಿಮಾನಿಯಾದ ಜಯಂತ ಎಂಬ ಅರ್ಥ ಗಮ್ ಎಂಬುದಕ್ಕೆ ಅರ್ಥ. ಹಾಗಾಗಿ ಗಮ್ ಯಸ್ಯ ಅಂದರೆ ಅವನನ್ನು ವಿಶೇಷತಃ ಅಸ್ಯ ಅವನ ಅಪ್ಪನ ಮನೆಗೆ ಕಳಿಸಿಕೊಟ್ಟು ಆರಾಮವಾಗಿಡು, ಇನ್ನೊಮ್ಮೆ ಇಂತಹ ಅವ್ಯವಸ್ಥೆಯಲ್ಲಿ ನೀನು ಸೇರಬೇಡ ಅಂತ ಅವನನ್ನು ಕಳುಹಿಸಿಕೊಟ್ಟ ಅಂತ ನಾವು ಚಿಂತನೆ ಮಾಡಿದರೆ, ಕಾಕಾಕ್ಷಿ ವ್ಯಸ್ಯ ಗಮ್ ವ್ಯಸ್ಯ ಕೊನೆಗೆ ದೈತ್ಯಂಚ ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ ಅಂತ ಇಟ್ಟುಕೊಂಡ್ರೆ, ಆ ಕುರಂಗ ಅನ್ನುವ ದೈತ್ಯನನ್ನು ಸಂಹಾರ ಮಾಡಿದ, ಜಯಂತನಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಕೊಟ್ಟ, ಕಾಗೆಗಳಿಗೆ ಒಂದು ಕಣ್ಣಿಲ್ಲ ಅಂತ ಮಾಡಿದ, ಇದು ರಾಮದೇವರ ಕ್ರಮ ಅಂದರೆ ಹೀಗೆ, ಭಗವಂತನ ವ್ಯವಸ್ಥೆ ಅಂದರೆ ಹೀಗೆ. ವೈಷಮ್ಯ ನೈರ್ಗಣ್ಯೇನ ಸಾಪೇಕ್ಷತ್ವ ತಾಯಿ ದರ್ಶನ ಅಂತ ಹೇಳಿದ ಹಾಗೆ, ಭಗವಂತನಿಗೆ ವೈಷಮ್ಯ ನೈರ್ಗಣ್ಯಗಳಿಲ್ಲ. ಯಾರ್ಯಾರು ಎಷ್ಟೆಷ್ಟು ಅನ್ಯಾಯ ಮಾಡಿದ್ದಾರೆ ಅದಕ್ಕೆ ಸರಿಯಾಗಿ ಶಿಕ್ಷೆ.
ಅಂದರೆ ಒಟ್ಟಿಗೆ ಸೇರಿ ಬಂದಿದ್ದಾರೆ, ಕಾಗೆಯಲ್ಲಿ ಸೇರಿ ಬಂದಿದ್ದಾರೆ. ನಾವಾದರೆ ಒಟ್ಟಿಗೆ ಶಿಕ್ಷೆ ಕೊಡ್ತಿದ್ದೆವು. ಭಗವಂತ ಸರ್ವಜ್ಞ ಸರ್ವಶಕ್ತನಾದ್ದರಿಂದ ಆ ಕಾಗೆ ಅಂತ ಹೇಳುವಾಗ ಆ ಕಾಗೆಯನ್ನು ಬೇರೆ ಮಾಡಿದ, ಜಯಂತನನ್ನು ಬೇರ್ಪಡಿಸಿದ, ದೈತ್ಯನನ್ನು ಬೇರ್ಪಡಿಸಿ ಮೂವರಿಗೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾದ ಶಿಕ್ಷೆ ಕೊಡುವ ಆ ದೇವರ ಮಹಿಮೆ ಅದು ಅತ್ಯದ್ಭುತ ಅಂತ ರಾಯರು ಸ್ತೋತ್ರ ಮಾಡಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಸ್ನಾರ್ಥ. ಹರೇ ಶ್ರೀನಿವಾಸ. ಶ್ರೀ ರಾಯರ ವಿಸ್ತಾರವಾಗಿರ್ತಕ್ಕಂಥ ತಾತ್ಪರ್ಯ ನಿರ್ಣಯದ ಕಥೆಯನ್ನು ರಾಯರು ಒಂದು ವಾಕ್ಯದಲ್ಲಿ ಹೇಳಿರ್ತಕ್ಕಂಥದ್ದನ್ನು ಶ್ರೀಪಾದಂಗಳವರು ಬಹಳ ಸ್ವಾರಸ್ಯವಾಗಿ ಗುರುರಾಜರ ಮಹಿಮೆಯನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಎಲ್ಲರ ಭಕ್ತರ ಪರವಾಗಿ ಎಲ್ಲರ ಮನಸ್ಸಿನಲ್ಲಿ